ರೇಸ್ ಅಂತ. ಇಲ್ಲಿ ಕನಕಪುರ ತಾಲೂಕು ಕುಂಬೆಗೂರು ನೋಡಿ ಗ್ರಾಮ. ಇದು ಬಂದು ನಾನು ಆಡ್ಸಪ್ಪು ಕಂಪ್ನಿದು ಡಿ ಎಲ್ ಸಿ 90 ಆಡ್ಸಪ್ಪು ಕಂಪ್ನಿ ಮಡಗಿದ್ದೀನಿ. ಇದು 18 ದಿವಸ ಆಗಿದೆ ಮಡಿಗೆ. ಒಂದು ನೋಡಿ, ಒಂದು ಎಣ್ಣೆದೇ ಬಂದಿಲ್ಲ, ಏನೂ ಇಲ್ಲ, ಸೊಪ್ಪು ಒಂದು ಬೂದಿ ಬಂದಿಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಎಲ್ಲ ರೈತರು ಆಡ್ಸಪ್ ಕಂಪ್ನಿಯಿಂದ ಉಪಯೋಗಿಸ್ಬೋದು ಸರ್. ಆಡ್ಸಪ್ ಕಂಪ್ನಿಯಿಂದ ನಾವು ಕೊಟ್ಟಿರ್ತಕ್ಕಂಥ ಭೂಮಿಸುಧ, ಕ್ರಾಪ್ಸುಧ ಮತ್ತು ಡಿ ಎಲ್ ಸಿ 90 ಬಳಸಿ ಬಂದಿರತಕ್ಕಂಥ ರೇಷ್ಮೆ ಹಿಪ್ಪನೇಳೆ ತೋಟ ಇಷ್ಟು ಚೆನ್ನಾಗಿದೆ. ದಯವಿಟ್ಟು ರೈತ ಬಾಂಧವರು ಇದನ್ನು ಬಳಸ್ಕೋಬೇಕು ಅಂತ ಮನವಿ. ನಾವು ಅದರಲ್ಲಿ ಆರ್ಟ್ ಶಾಪ್ನಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ನಮಗೂ ರೈತರಿಗೆ ಹೇಳ್ತಾ ಇದೀವಿ, ಆದ್ರೆ ರೈತರು ನೀನು ಬೆಳೆಯಪ್ಪ ಫಸ್ಟು, ಮೆಕ್ಕೆಜೋಳಕ್ಕೆ ನೀನು ಬೀನ್ಸ್ ಬೆಳೆದದ್ದು ಗೊತ್ತಿಲ್ಲ ನಮಗೆ, ಮೆಕ್ಕೆಜೋಳ ಬೆಳೆ ಆಮೇಲೆ ನಾವು ತಗೊಳ್ತೀವಿ ಅಂದರೆ ಈ ಮಟ್ಟಕ್ಕೆ ಮೆಕ್ಕೆಜೋಳ ಬಂದಿದೆ. ಸರ್ ನಿಮ್ಮ ಫೋನ್ ನಂಬರ್ ಹೇಳ್ರಿ ಸರ್. ನನ್ನ ಹೆಸರಲ್ಲಿ ಎಚ್ ಎಲ್ ಲಿಂಗಮೂರ್ತಿ ಅಂತ, ಸಿರಿಗೆರೆ ನಂದು ವಾಸ ಸ್ಥಳ, ಇರೋದ್ ಜಮೀನು ಹೊಸರಂಗಾಪುರದಲ್ಲಿ. 7892462275 7 ಮತ್ತೆ ಭೂಮಿಸುಧವನ್ನು ಒಟ್ಟು ಗಿಡ ಕೊಳೆ ಬಿದ್ದು ಹೋಗಿತ್ತಿದ್ದು, ಬುಡಕ್ಕೆ ಒಂದೊಂದು ಲೀಟರ್ ಹಾಕಿದ್ದೀವಿ. ಸರಿ, ಚಂದ್ರನಾರಂಗಡಿಯಿಂದ ತಂದು ಈಗೆಲ್ಲ ಇಂಪ್ರೂವ್ ಆಗಿದೆ ಗಿಡ. ಎಷ್ಟು ಗಿಡ ಹಾಳಾಗ್ತಾ ಇತ್ತು ನಿಮ್ದು? ಒಟ್ಟು ಗಿಡ ಎಷ್ಟು? ಒಟ್ಟು 600 ಗಿಡ, 100-120 ಗಿಡ ಹೋಗಿದ್ದವು. ಹಾಂ, ಇದು ಡಿ ವೈಜಿ ತಂದ ಭೂಮಿಸುಧ ಹಾಕಿದ್ಮೇಲೆ ಗಿಡ ಒಟ್ಟು ಮತ್ತೆ ಚೆನ್ನಾಗಿ 600 ಗಿಡದಲ್ಲಿ 200 ಗಿಡಕ್ಕೆ ಈ ಥರ ಸುಳಿ ಬಂದೈತೆ. ಈಗ ಮತ್ತೆ ನೀವು ಬೇರೆಯವ್ರಿಗೆ ಈ ಥರ ಸುಳಿ ರೋಗ ಬಂದಿರೋ ಗಿಡಗಳಿಗೆ ಬೇರೆ ರೈತರಿಗೆ ಏನಾರು ಹೇಳ್ತೀರಾ? ರೈತರೆಲ್ಲರೂ ಬದುಕಬೇಕು. ಈಗ ಸಾಯ್ತಾ ಇರೋ 200 ಗಿಡಗಳು ಈ ತರ ಸುಳಿ ಬಂದು ಹಿಡಿ ಮುಂಡಿಗೆ ಆಗಿರೋದು ಈ ತರ ಹೊಸ ಸುಳಿಷ್ಟು. DOJIT ಮತ್ತೆ ಭೂಮಿಸುಧ ಭೂಮಿಗೆ ಹಾಕಿದ್ದಷ್ಟೇ ಅಲ್ವಾ? ಎಷ್ಟು ವರ್ಷದ ಗಿಡ ಅಣ್ಣ ಇದು? 2 ವರ್ಷದ ಗಿಡ. ಮಾರ್ಚಿಂದ ಮಾರ್ಚಿಗೆ ನಾವು ಗಿಡ ಹಚ್ಚಿದ್ ಲೆಕ್ಕ ಬೇಕೋ ಅಥವಾ ಅಲ್ಲ, ಒಟ್ಟು ಗಿಡ ಹಚ್ಚಿದ್ದೆ ಹೇಳ್ರಿ. ಹಚ್ಚಿದ್ದೆ ಮಾರ್ಚಿಂದ ಮಾರ್ಚಿಗೆ 1 ವರ್ಷ, ಅಲ್ಲಿಂದ ಎಷ್ಟು ತಿಂಗಳಾಗತ್ತೆ ನೋಡ್ರಿ? ಅಲ್ಲಿಗೆ ಹೆಚ್ಚು ಕಡಿಮೆ 1.5 ವರ್ಷ ಸಾಕಿರೋ ಗಿಡ ಸಾಯೋ ಟೈಮಲ್ಲಿ ನಿಮಗೆ ಆ ಕಂಪ್ನಿ DOJIT ಮತ್ತು ಭೂಮಿಸುಧ ಬದುಕಿಸ್ಕೊಟ್ಟತಿ ರೈತರಿಗೆ. ಅದರಿಂದ ಒಳ್ಳೇದಾಗತ್ತೆ. ಇದನ್ನ ನೋಡ್ಕೊಂಡು ನೀವು ಇನ್ನು 5 ಎಕರೆ ಮತ್ತೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ಶೇಖರಪ್ಪ ಅಂತೇಳಿ. ನಿಮ್ಮ ಹೆಸರು? ಅಮರ್ನಾಥ್. ಅಮರ್ ಯಾವ ಊರು? ಹೋತನಕಟ್ಟೆ. ಯಾವ ತಾಲೂಕು ಸರ್? ಶಿಕಾರಿಪುರ ತಾಲೂಕು. ಶಿಕಾರಿಪುರ ತಾಲೂಕು ಹೋತನಕಟ್ಟೆ ಗ್ರಾಮ. ನಮ್ಮ ಇಲ್ಲೇ ಚಂದ್ರಣ್ಣ ಅಂತ ಹೇಳಿ ಇದ್ದಾರೆ, ಸಾಲೂರಿನವರು, ಶಿಕಾರಿಪುರದ ಅಂಗಡಿ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ತಗೊಂಡ್ಬಂದಿದ್ದು ನಾವು. ಆಡ್ಶಾಪ್ ಕಂಪ್ನಿ DOJIT ಮತ್ತು ಭೂಮಿಸುಧ ಎರಡು ತಗೊಂಡು ಡ್ರಂಚ್ ಮಾಡಿದ್ದೀರಾ? 22 ದಿನಕ್ಕೆ ಈ ಥರ ಸುಳಿ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಡ್ಶಾಪ್ ಮಾರ್ನಿಂಗ್ ಸ್ನೇಹಿತರೆ, ಈಗ 1.5 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಏಲಕ್ಕಿದು. ಅವಾಗ ಗಿಡ ನೆಡ್ತಿದ್ದು ಮತ್ತು ಅದಕ್ಕೆ ಗೊಬ್ಬರ ಕೊಡ್ತಿದ್ದೆಲ್ಲ ವೀಡಿಯೋ ಮಾಡಿದ್ದೆ. 1.5 ವರ್ಷ ಆಗಿದೆ ನೋಡಿ, ಏಲಕ್ಕಿ ಫಸಲು ಬರ್ತಾಯಿರೋದು. ಏಲಕ್ಕಿ ಎಲ್ಲ ಕಡೆನೂ ಫಸಲು ಸ್ಟಾರ್ಟ್ ಆಗಿದೆ. ಇನ್ನೊಂದು ಹಾರ್ವೆಸ್ಟ್ ಟೈಮ್ಗೆ ಬಂದಿದೆ. ಏನಂದರೆ ಇಲ್ಲಿ ತೆಂಗು ಅಡಿಕೆ ಮಿಕ್ಸ್ ಇರೋದ್ರಿಂದ, ಬರೀ ಅಡಿಕೆ ಇದ್ದರೆ ಏಲಕ್ಕಿ ಹಾಕೋದಕ್ಕೆ ಪ್ರಿಫರೇಬಲ್ಲು. ತೆಂಗು ಅಡಿಕೆ ಮಿಕ್ಸ್ ಇದ್ರೆ ಏನಾಗುತ್ತೆ ಅಂದರೆ, ಒಂದು ತೆಂಗಿನ ಗರಿ ಬಿತ್ತು ಅಂತಂದರೆ ಒಂದೊಂದು ಗಿಡ ಹೋಗುತ್ತೆ. ಸುಮಾರು ಗಿಡಗಳು ಹೊರಟೋಗಿದೆ, ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಗಿಡಗಳು ಅದರಿಂದ ಹೋಗಿದೆ. ಬರೀ ಅಡಿಕೆನೇ ಹಾಕಿರೋವಂಥವ್ರು ಆರಾಮಾಗಿ ಒಂದು ಅಡಿಕೆ ಗಿಡದ ಮಧ್ಯದಲ್ಲಿ, ಈ ಥರ ಅಡಿಕೆ ಗಿಡದ ಮಧ್ಯದಲ್ಲಿ ಒಂದೊಂದು ಏಲಕ್ಕಿನ ಕೂರಿಸ್ಕೋಬೋದು. ಪೂರ್ತಿ ಕಂಪ್ಲೀಟ್ ಇದು ಆರ್ಗ್ಯಾನಿಕ್ಕಾಗೆ ಮಾಡಿರೋದು. ಭೂಮಿಸುಧ, ಬಯೋಬೂಸ್ಟರು, DNC 90, ಕ್ರಾಪ್ವಿಟಾ, DOJIT ಮತ್ತು ASP 90, ಇವಿಷ್ಟನ್ನು ಇದಕ್ಕೆ ಕೊಟ್ಟಿರೋಂಥದ್ದು. ಯಾವುದೇ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ, ಸೀಮೆ ಗೊಬ್ಬರನೂ ಕೊಟ್ಟಿಲ್ಲ, ಬರೀ ಇದಿಷ್ಟನ್ನೇ ಲಿಕ್ವಿಡ್ ಮಾಡಿ ಕೊಟ್ಟಿರೋಂಥದ್ದು. ಈ ರೀತಿ ಫಸಲಿದೆ ನೋಡಿ ಸ್ನೇಹಿತರೆ. ಇನ್ನೂ ಸುಮಾರು ಏಲಕ್ಕಿ ಎಲ್ಲ ಇದೆ, ಮಧ್ಯ ಸಖತ್ ಹೊಟ್ಟೋಗ್ಬಿಟ್ಟಿದೆ. ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಏಲಕ್ಕಿ ಹೋಗಿದೆ. ಅದು ತೆಂಗಿನ ಗರಿ ಬಿದ್ದು, ತೆಂಗಿನ ಗರಿ ಒಂದ್ಸತಿ ಬೀಳ್ತಿದ್ದಂಗೆ ಎಷ್ಟೇ ದೊಡ್ಡ ಗಿಡ ಇದ್ರೂ ಅದ್ರ ಮೇಲೆ ಬಿತ್ತು ಅಂತಂದರೆ ಹೊಟ್ಟೋಗುತ್ತೆ. ಇದು ಯಾವ್ಯಾವ ತೆಂಗಿನ ಗರಿ ಬೀಳದೆ ಇರೋ ಜಾಗ ಇದೆ ಅಲ್ಲಿ ಮಾತ್ರ ಉಳ್ಕೊಂಡಿದೆ, ಏಲಕ್ಕಿ ಉಳಿದಿರೋದು ಈ ಥರ ಫಸಲು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು.